ಮೋದಿಯವರಿಗೆ ಮತ್ತು ಇವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂತು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗಾಂಧೀಜಿಯವರಿಗೆ ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸ್ವಲ್ಪ ಹೋರಾಟದ ಹಾದಿ ಯಾವ ತರದ ಹಾದಿ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಇವರು ಮಹಾತ್ಮ ಗಾಂಧೀಜಿಯವರು ಶಾಂತಿ ಅಹಿಂಸೆ ಮೂಲಕ ನಾವು ಸ್ವಾತಂತ್ರ್ಯವನ್ನು ಗಳಿಸ್ಕೋಬೇಕು ಚಳವಳಿಗಳ ಮೂಲಕ ಶಾಂತಿಯುತವಾಗಿ ಚಳವಳಿ ಮಾಡೋದ್ರ ಮೂಲಕ ಗಳಿಸ್ಕೋಬೇಕು ಅಂತಕ್ಕಂಥದ್ದು ಇವರು ಅದಕ್ಕೆ ತದ್ವಿರುದ್ಧವಾಗಿದ್ದಂಥ ನಿಲುವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಪಡ್ಕೊಂಡಿದ್ರು ಹಾಗಾಗಿ ಅವರಿಗೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇತ್ತು ಬೇರೆ ವಿಚಾರಗಳಲ್ಲಿ ಗಾಂಧೀಜಿಯವರ ಬಗ್ಗೆ ಅಪಾರವಾದಂತಹ ಗೌರವ ಆದರೆ ಈ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಅವರ ಆಲೋಚನೆಗಳಲ್ಲಿ ಭಿನ್ನಾಭಿಪ್ರಾಯಗಳು ಇತ್ತು ಹಾಗಾಗಿ ಅವರು ಇಂದು ಆಜಾದ್ ಐಎನ್ಎ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡಿ ಅದರ ಮುಖ್ಯಸ್ಥರಾಗಿ ಫಾರ್ವರ್ಡ್ ಬ್ಲಾಕ್ ಅಂತ ಇದು ಮಾಡಿದ್ರು. ಸೊ ಹಾಗಾಗಿ ಅವರು ವಿಮಾನ ದುರಂತದಲ್ಲಿ ಸಾವಿಗೀಡಾದರು ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು. ಜಪಾನ್ ದೇಶದಲ್ಲಿ ಅವರು ವಿಮಾನ ದುರಂತದಲ್ಲಿ ಸಾವಿಗೀಡಾದರು. ಬಟ್ ಅಪ್ರಥಮ ಅಪ್ರತಿಮ ಸ್ವಾತಂತ್ರ್ಯ ಪ್ರೇಮಿ ದೇಶ ಪ್ರೇಮಿ ಅವರು ನಮಗೆಲ್ಲ ಆದರ್ಶ. ಅವರ ಆದರ್ಶಗಳಿದ್ದಾವಲ್ಲ ಅವರ ತತ್ವಾದರ್ಶಗಳು ಅವು ನಾವೆಲ್ಲರೂ ಕೂಡ ಅನುಸರಿಸಬೇಕಾದಂಥದ್ದು. ಸೊ ಅದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರನ್ನು ಇವತ್ತು ಸ್ಮರಿಸಿಕೊಂಡು ಅವರ ತತ್ವಾದರ್ಶಗಳು ನಮಗೆ ದಾರಿದೀಪ ಆಗಲಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಅವರಿಗೆ ನಮನವನ್ನು ಸಲ್ಲಿಸಿ ನನ್ನ ಮಾತು ಗಾಂಧೀಜಿ ಡಿಕೆ ಶಿವಕುಮಾರ್ ಅವರು ಮುಂದಾಳತ್ವ ಪ್ರತಿಭಟನೆ ನಡೀತಾ ಇದೆ. ಬಿಜೆಪಿ ಅವರು ಅಸ್ಸಾಂ ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅಡ್ಡ ಹಾಕಿದ ವಿಚಾರಕ್ಕೆ ಪಾದಯಾತ್ರೆನ ಅಡ್ಡ ಆಗ್ತಕ್ಕಂಥದ್ದು ಇದೆಯಲ್ಲ ಅದು ನನ್ನ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸ್ಕೊಳ್ತಕ್ಕಂಥದ್ದು ಪ್ರಯತ್ನ. ಪಾದಯಾತ್ರೆ ಮಾಡೋದು ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಅದನ್ನು ತಡೆ ಒಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಕೆಲವು ತುಂಡ್ರಿಗಳು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಮಾಡ್ತಾ ಇದೆ, ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನೋಡಪ್ಪ, ನೇಮಕ ವಿಚಾರ ನಾವೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ, ನಮ್ಮದೇನು ಇಲ್ಲ. ಈಗ ಇನ್ನೊಂದು ಸ್ವಲ್ಪ ಇದನ್ನ ಅಂತಿಮವಾಗಿ ಎಂಎಲ್ಎಗಳದೆಲ್ಲ ಕ್ಲಿಯರ್ ಆಗಿದೆ, ಕಾರ್ಯಕರ್ತರು ಇದು ಮಾಡುವಾಗ ಸ್ವಲ್ಪ ನಮಗೆ ಶಿವಕುಮಾರ್ ನಾವೆಲ್ಲ ಕೂತ್ಕೊಂಡು ಸುರ್ಜೇವಾಲ ನಾವೆಲ್ಲ ಕೂತ್ಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡಿ ಸುರ್ಜೇವಾಲನ ಕೈಲಿ ಲಿಸ್ಟ್ ಕೊಟ್ಟಿದ್ದೀವಿ. ಅದು ವೇಣುಗೋಪಾಲ್ ಅವರಿಂದ ಸೈನ್ ಆಗಿ ಬರಬೇಕಷ್ಟೇ. ನಮ್ಮ ಸಲಹೆ ಪಡೆದಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಸರ್. ನಮ್ಮ ಸಲಹೆ ಕೂಡ ಪಡ್ಕೊಂಡಿಲ್ಲ, ಅದಕ್ಕೆ ನಿಧಾನ ಇದು. ಎಲ್ಲರೂ ಸಲಹೆ ಎಲ್ಲರೂ ಸಲಹೆಯನ್ನು ಪಡ್ಕೊಳಕ್ ಕಷ್ಟ ಆಗ್ತದೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆ ಸರ್. ಪ್ರಮುಖ ಬಿಜೆಪಿ 3 ತಿಂಗಳಲ್ಲಿ 3 ಕೋಟಿ ಜನರನ್ನ ಅಯೋಧ್ಯೆಗೆ ಕಳಿಸಬೇಕು ಅಂತ ಒಂದು ಅಭಿಯಾನ ಹಮ್ಮಿಕೊಂಡಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ಟೇಟ್ ಇಂದ ಏನಾದ್ರೂ ಆ ತರದ ಪ್ರೋಗ್ರಾಮ್ಸ್ ಇದೆಯಾ ಸರ್? ರಾಮ ಮಂದಿರ, ಇದಕ್ಕೆ 3 ಕೋಟಿ ಜನರನ್ನ ರಾಮ ಮಂದಿರಗಳಲ್ಲಿ ನಾವು ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ರಾಮ ಮಂದಿರಗಳಿದ್ದಾವಲ್ಲ ಅವೆಲ್ಲ ರಾಮ ಮಂದಿರಗಳಲ್ವೇನಪ್ಪ? ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ? ಅಲ್ಲಿರೋ ಮೂರ್ತಿ ಸೀತೆ ಅಲ್ವಾ? ಅಲ್ಲಿರೋ ಮೂರ್ತಿ ಲಕ್ಷ್ಮಣ ಅಲ್ವಾ? ಅಲ್ಲಿರೋ ಮೂರ್ತಿ ಆಂಜನೇಯ ಅಲ್ವಾ? ಸಿ ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ವಿರೋಧ ಮಾಡದೆ ಅವರ ರಾಜಕೀಯನ ನಾವು ಗೌರವಿಸೋದು, ಪ್ರೀತಿಸೋದು, ಪೂಜೆ ಮಾಡೋದು ಎಲ್ಲವೂ ಕೂಡ
ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ರಾಮನ್ನ, ರಾಮಾಯಣದ ರಾಮನ್ನ, ದಶರಥನ ಮಗನ್ನ ಮಹಾ ಶ್ರೀರಾಮಚಂದ್ರನ್ನ, ಬಿಜೆಪಿ ರಾಮನ್ನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.